ಲೇ ಶಂಕರ. ಅಪ್ಪ, ಸಾಯಂಕಾಲ ಗಂಡಿನ ಕಡೆಯವರು ಮನೆಗೆ ಬರ್ತಿದ್ದಾರೆ. ಮನೆಗೆ ಬೇಗ ಬರ್ಬೇಕು ಅಂತ ಅಮ್ಮ ಹೇಳಿ ಕಳಿಸಿದ್ದಾರೆ. ಆಯ್ತಾಯ್ತು, ಬರ್ತೀನಿ ಹೋಗು. ಯಾಕೋ ಪಾಪ ಹುಡುಗಿ ಮೇಲೆ ರೇಗಾಡ್ತೀಯ? ಮತ್ತಿನ್ನೇನ್ ಮಾಡ್ಲಯ್ಯ, ಇವಳು ನೋಡೋಕೆ ಹತ್ತಾರು ಗಂಡುಗಳು ಬರ್ತಾರೆ, ಉತ್ತರ ಕೊಡದೆ ನಾಪತ್ತೆ ಆಗ್ಬಿಡ್ತಾರೆ. ಈ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರೋಣ್ಣ ಕಟ್ಕೊಳಕ್ ಯಾರು ಮುಂದೆ ಬರ್ತಾ ಇಲ್ಲಯ್ಯ. ನಾನೇನ್ ಬಡ್ಕೊಳ್ಳಿ ಹೇಳು? ನೀನೇನು ತಮ್ಮಂದ್ರಿಗೆ ಮೂವ್ ಮಾಡೋದಕ್ ಬಂದಿದ್ಯಾ? ನನ್ ಮಾತು ಕೇಳು ಶಂಕರ, ನೀನು ನನ್ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಸಂಪಾದನೆ ಮಾಡಿದ ಹಣನೆಲ್ಲ ತಮ್ಮಂದ್ರಿಗೆ ಖರ್ಚು ಮಾಡ್ತಾ ಇದ್ಯಲ್ಲ, ನಿನಗೆ ಅಂತ ಒಂದ್ ಸ್ವಲ್ಪನೂ ಎತ್ತಿಟ್ಕೊಳ್ಳೋದು ಬೇಡವಾ? ಅಲ್ಲ, ನನ್ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು, ನನ್ ತಮ್ಮಂದ್ರು ಕಷ್ಟದಲ್ಲಿದ್ದಾಗ ಚರ್ಮ ಸುಲು ಚಪ್ಪಲಿ ಆದೆ, ಆದ್ರೆ ಇವತ್ ಎಲ್ರು ಚೆನ್ನಾಗಿದ್ದಾರೆ, ಮುದು ಬಿದ್ದು ನಾನ್ ಮಾತ್ರ ಬೇಡವಯ್ಯ ಅವ್ರಿಗೆ. ಈ ಕಷ್ಟ ನಿನಗ್ ಬರಬಾರ್ದು ಶಂಕರ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀನೇನ್ ಹೆದರ್ಕೋಬೇಡ, ನೀನ್ ಹೇಳೋ ಸ್ಥಿತಿ ನನಗ್ ಬರೋದಿಲ್ಲ, ನನ್ನ ತಮ್ಮಂದ್ರು ನನ್ ಬಿಟ್ಟು ಹೋಗೋದಿಲ್ಲ. ಮನಿ ಆರ್ಡರ್ ಬಂದಿದೆ. ಎಷ್ಟು ಬಂದಿದೆ? 300 ರೂಪಾಯಿ. ಏನಮ್ಮ, ನಿಮ್ಮ ಅಣ್ಣ ದೊಡ್ಡ ಕುಳ ಹಾಗೆ ಹೇಗೆ ತಗೊಳ್ತಾ ಇದ್ದೆ? ಬರೀ 300 ರೂಪಾಯಿ ಕಳಿಸಿದಾರ? ಹೂನಪ್ಪ, ಜಾಸ್ತಿ ಕಳಿಸಿದ್ರೆ ನಿಮ್ಮಂತವ್ರಲ್ಲಿ ಇರ್ತಿಲ್ಲ ಪುಣ್ಯಾತ್ಮರು ನನ್ನ ಹಾಳು ಮಾಡಕ್ಕೆ. ಆ ಭಯ ನಮ್ಮ ಅಣ್ಣನಿಗೆ. ಮಸಾಲ ವಡೆ ಇದೆಯಾ? 500 ವಡೆ ಹಾಕಿದ್ವಿ, ಕಾಲೇಜ್ ಸ್ಟ್ರೈಕ್ಗೆ ಅಂತ ಎಲ್ಲ ತಗೊಂಡೋಗ್ಬಿಟ್ರು. ಯೋ, ಕಾಲೇಜ್ ಸ್ಟ್ರೈಕ್ ಮಸಾಲ ಹೊಡೆಗೆ ಏನಯ್ಯ ಸಂಬಂಧ? ಸ್ಟ್ರೈಕ್ ಅಲ್ಲಿ ಹಂಗೆ ಹೊಡೆದ್ರೆ ತಲೆ ಹೊಡೆದ ಬರ್ದು, ಅದಕ್ಕೆ ನಮ್ಮ ಹೋಟ್ಲು ವಡೆನೆ ಸ್ಟ್ರಾಂಗ್. ಒಂದೇ ಒಂದು ವಡೆ ಇದೆ ಬೇಕಾ? ಅಯ್ಯೋ ಬೇಡಪ್ಪ, ಈ ಭಯ ಇರ್ಲಿ. ಗಣೇಶ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಆಚೆ ಬರ್ತೀಯಾ? ಬಂದೆ. ಪಟ್ಟಣದಿಂದ ಯಾರೋ ಬಂದಿದ್ದಾರೆ, ನಮ್ಮೂರಲ್ಲಿ ಫ್ಯಾಕ್ಟ್ರಿ ಕಟ್ತಾರಂತೆ, ಗೌಡ್ರು ಬಂಗ್ಲಲ್ಲಿ ಉಳ್ಕೊಂಡಿದ್ದಾರೆ, ಅವರಿಗೆ ಒಳ್ಳೆ ಅಡುಗೆ ಒಂದು ಬೇಕು ಅಂತ ನನ್ನ ಹತ್ರ ಹೇಳಿದ್ರು. ಹಾ, ತಿಂಗಳಿಗೆ 1,500 ರೂಪಾಯಿ ಸಂಬಳನು ಕೊಡ್ತಾರಂತೆ. ನೀನು ಒಪ್ಕೊಳ್ಳೋದಾದ್ರೆ ಆ ಕೆಲಸ ನಿನ್ಗೆ ಕೊಡ್ಸೋಣ ಅಂತ ಇದ್ದೀನಿ, ಏನಂತೀಯ? ಬರ್ತೀನಿ. ಹಾಗಾದ್ರೆ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದಾರೆ, ತಗೋ. ನಾಳೆ ಮರಿದೇ ಇರೋ ಹಾಗೆ ಗೌಡ್ರು ಬಂಗ್ಲೆಗೆ ಬಂದ್ಬಿಡು. ಸರಿ. ನಮಸ್ಕಾರ ಸರ್. ನೀನು ಶಂಕರನ್ ತಮ್ಮ ಅಲ್ವಾ? ಹೌದು ಸರ್. ಅಲ್ಲ, ನಾನು ಅವತ್ತೇ ನಿಮ್ಮ ಮನೆ ಹತ್ರ ಹೇಳಿದ್ರು ಮದುವೆ ವಿಷಯದ ಬಗ್ಗೆ ನನ್ನ ಹತ್ರ ಯಾವತ್ತೂ ಬರಬಾರ್ದು ಅಂತ. ಮತ್ತೆ ನೀನು ಸರ್, ಆದ್ರೆ ನಾನು ಅದಕ್ಕೆ ಬರಲಿಲ್ಲ, ನಿಮ್ಮ ಮನೇಲಿ ಅಡಿಗೆ ಕೆಲಸ ಖಾಲಿ ಇದೆಯಂತಲ್ಲ. ಹಾ ಹಾ, ಆಯ್ತು ಹೋಗು. ನೋಡಯ್ಯ, ನನ್ನ ಮಗಳಿಗೆ ನೀನ್ ಯಾರು ಏನು ಅಂತ ಯಾವತ್ತೂ ಗೊತ್ತಾಗಬಾರ್ದು. ಏನಾ? ಸರಿ. ಅಮ್ಮರೆ, ಹೊಸದಾಗ ಅಡ್ಗೆ ಅವನ್ ಬರ್ತಾನೆ ಅಂತ ಹೇಳಿದ್ಯಲ್ಲ, ಬಂದಿದ್ದಾನ? ಅವನ್ ಆಗ್ಲೇ ಕೆಲ್ಸಕ್ ಬಂದಾಯ್ತು. ಸರಿ, ನಂಗ್ ತುಂಬಾ ತಲೆನೋವುತ್ತಿದೆ, ಅವ್ನ್ ಹೇಳಿ ಒಂದ್ ಲೋಟ ಕಾಫಿ ತಂದ್ಕೊಡಕ್ ಹೇಳು. ಆಯ್ತು ಅಮ್ಮರೆ. ಗಣೇಶ, ಅಮ್ಮವ್ರಿಗೆ ತುಂಬಾ ತಲೆನೋವಂತೆ, ಬಿಸಿ ಬಿಸಿಯಾಗಿ ಒಂದ್ ಲೋಟ ಕಾಫಿ ತಗೊಂಡೋಗ್ ಕೊಡು. ಸಂಗೀತಾ, ಈಗ ನಿನ್ ತಲೆನೋವು ಹೇಗಿದೆ? ನೀನ್ ಕೊಟ್ಟ ಶುಂಠಿ ಕಾಫಿಯಿಂದ ನನ್ ತಲೆನೋವೆಲ್ಲ ಹೊರಟಾಯ್ತು. ಏನೇನು? ನಾನು ಅಡುಗೆವನು. ತಲೆನೋವು ಕಾಫಿ. ಇಡಿಯಟ್, ಒಳಗ್ ಬರಕ್ ಮುಂಚೆ ಬಾಗಲ್ ತಟ್ ಒಳಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ಕ್ಷಮಿಸಿ, ಅಲ್ಲಿಟ್ ಹೋಗು.
ತಲೆನೋವು ಅಂತ ಹೇಳಿದ್ರಂತೆ, ಅದಕ್ಕೆ ಶುಂಠಿ ಕಾಫಿ ಮಾಡ್ಕೊಂಡ್ಬಂದೆ. ನಾನು ನಿನ್ನ ಹತ್ರ ಶುಂಠಿ ಕಾಫಿ ಕೇಳಿದ್ನ? ಹ, ನೀನ್ ಅಡಿಗೆವನೋ ಇಲ್ಲ ಡಾಕ್ಟರ್? ಇನ್ ಮುಂದೆ ತಲಹಾಟೆ ಮಾಡದೆ ಹೇಳ್ದಷ್ಟು ಮಾಡು. ನಿನ್ನ ಅಧಿಕ ಪ್ರಸಂಗ ಇಲ್ಲಿ ತೋರಿಸ್ಬೇಡ, ಗೊತ್ತಾಯ್ತಾ? ಬೇರೆ ಕಾಫಿ ತಗೊಂಡ್ ಬಾ. ಅಮ್ಮಮ್ಮ, ಅಕ್ಕಿ ಇಲ್ಲಿಲ್ಲ, ಇಲ್ಲಿದೆ. ಅದು ನನಗ್ ಗೊತ್ತಿಲ್ವಾ, ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಕೆಳಗ್ ಬಿದ್ದಿರ ಅಕ್ಕಿಗಳ ಮೇಲೆ ಕೆತ್ತಾಕ್ತಾ ಇದ್ದೀನಿ. ಇದೇನಿದು, ಇಷ್ಟೊತ್ತು ಮಾಡ್ಬಿಟ್ರಲ್ಲ, ಊಟ ಗೊತ್ತಾಯ್ತು, ನಡೀರಿ. ಇಲ್ಲ ಅಮ್ಮಮ್ಮ, ಪಂಚಾಯತಿ ಮುಖ್ಯಸ್ಥರು ಯಾರೋ ಬರ್ತಿದ್ದಾರೆ, ಅವ್ರ ಜೊತೆ ಊಟ ಮಾಡ್ತೀವಿ, ಅವ್ರು ಬಂದ್ರೆ ಕಳ್ಸ್ಕೊಡಿ. ಹಾ ಆಯ್ತು. ಈ ಪಂಚಾಯತಿ ಕಟ್ಟೆಯವ್ರು ಯಾವಾಗ ಬರ್ತಾರೋ, ನಾವ್ ಯಾವಾಗ ಊಟ ಮಾಡೋದು? ಅಮ್ಮ ಅಯ್ಯಯ್ಯೋ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹಾ ಬನ್ನಿ ಬನ್ನಿ ಬನ್ನಿ. ಹಾ ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಆ ಬನ್ನಿ 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 ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟೋಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರ್ಬೇಕಾದ ನೀವು ನಮ್ಮನೆ ಊಟಕ್ ಬರ್ತೀರಾ ಅಂದ್ರೆ ಕುಚೇಲೆ ನನ್ ಮನೆಗೆ ಕೃಷ್ಣ ಬಂದಾಗೆ. ಹಾ ಬನ್ನಿ ಬನ್ನಿ ಬನ್ನಿ. ದಾಚ್ಕೋಬೇಡಿ, ಇಡೀ ಹತ್ತೂರ್ಗೆ ಮುಖ್ಯಸ್ಥರು ನೀವು. ನಿಮ್ಮಂತವ್ರು ನಮ್ಮ ಮನೆಗ್ ಬರೋದು ಏಳೇಳು ಜನ್ಮದ ಪುಣ್ಯ ಮಾಡ್ದಾಗೆ. ಅಮ್ಮಮ್ಮ, ಏನಿದು ಭಿಕ್ಷವನ್ನ ಒಳಕೊಂಡು ಬಂದಿದ್ಯಲ್ಲ? ಯಾರನ್ನ ಭಿಕ್ಷುಕ ಅಂತ ಇರೋದು? ಅವರು ಸ್ವಾಮೀಜಿ, ಬಾಬನ ಮೂರನೇ ಅವತಾರ. ಅಂಥವ್ರ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೋಡೋ, ನಿನ್ಗಿಷ್ಟ ಇಲ್ದ್ರೆ ಹೇಳ್ಬಿಡು, ಅವ್ನ ಈಗ್ಲೇ ಕಳಿಸ್ಬಿಡ್ತೀನಿ. ಹಾಗೆ ಹೀಗೆ ಅಂತ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ಸ್ವಾಮೀಜಿ ಬನ್ನಿ ಹೋಗೋಣ. ಈ ದೇಹನ ನಾನು ಮನೆ ಒಳಗ್ ಕರ್ಕೊಂಡು ಹೋಗಿದ್ದು, ನಿನಗ ನಾನು ಸ್ವಾಮಿ ಅಂತ ಕೈ ಮುಗ್ದಿದ್ದು. ಅವ ಭಿಕ್ಷಮ್ಮ ಬಾಯ್ ಮಣ್ಣಾಕ, ಅಮ್ಮ ಅಂತ ಕರೆದು ಭಿಕ್ಷ ಹಾಕು ಅನ್ನೋದನ್ನ ಕತ್ತರಿಸ್ಬಿಟ್ಟೆಲ್ಲೋ. ನಡಿಯೋ ಒಂದ್ ನಿಮಿಷ ಇರಪ್ಪ, ಮನೆ ಹತ್ರ ಹಸು ಅಂತ ಬಂದವ್ರನ್ನ ಹಾಗೆ ಕಳ್ಸೋ ತಪ್ಪಲ್ವಾ? ಹಾಗಂತ ಇವನು ಒಳಗ್ ಕರೆದು ಅನ್ನ ಹಾಕೊಂತೀಯ? ಯಾಕೆ ಹಾಕ್ಬಾರ್ದು? ಅನ್ನಕ್ಕೆ ಭೇದ ಇಲ್ಲ, ಇನ್ನು ಅನ್ನ ಹಾಕೋಕೆ ಯಾಕೆ ಈ ಭೇದ ಭಾವ? ಇವನು ನಮ್ಮ ಹತ್ರ ಬೇಡ್ತಾನೆ, ನಾವು ಇನ್ನೊಬ್ರ ಹತ್ರ ಬೇಡ್ತೀವಿ. ಒಟ್ನಲ್ಲಿ ಎಲ್ರೂ ಒಂದಲ್ಲ ಒಂದನ್ನ ಅವನ ಹತ್ರ ಬೇಡೋರೇನೆ. ಅಮ್ಮಮ್ಮ, ನಿಮ್ ಹತ್ರ ಇರೋದನ್ನ ಕೊಟ್ಟು ನೋಡಿ, ಅದ್ರ ಮಜಾ ಬೇರೆ. ಅದನ್ನೇ ನಾಲ್ಕು ಜನ ಜೊತೆ ಹಂಚ್ಕೊಂಡು ನೋಡಿ, ಅದ್ರಲ್ಲಿ ಸಿಗೋ ಸುಖಾನೇ ಬೇರೆ. ನೀವ್ ಒಳಗಡೆ ಬಾಪ. ನಿಜ, ನನ್ನ ವಯಸ್ಸಿಗಿರ್ಬೇಕಾದ ವಿವೇಕ ಅನುಭವ ನಿನಗಿದೆ, ಅದಕ್ಕೆ ಆ ದೇವರು ನಿನ್ನ ಚೆನ್ನಾಗಿಟ್ಟಿರೋದು. ಬಾರಪ್ಪ. ಈ ಅಡಿಗೆ ನೋಡಿದ್ರೆ ನಂಗಾಗಲ್ಲ. ಯಾಕೆ? ಅವನ್ ದೃಷ್ಟಿನೇ ಸರಿ ಇಲ್ಲಮ್ಮ, ಯಾವಾಗ ನೋಡಿದ್ರು ಒಂಥರ ನೋಡ್ತಿರ್ತಾನೆ. ಸಂಗೀತ, ಹಾಗೆಲ್ಲ ಮಾತಾಡ್ಬಾರ್ದು. ಅವನು ನೋಡಿದ್ರೆ ತುಂಬಾ ಒಳ್ಳೆಯವನ ತರ ಕಾಣ್ತಾನೆ, ಹಾಗೆಲ್ಲ ತಪ್ಪು ತಿಳ್ಕೋಬಾರ್ದಮ್ಮ. ಆಗಲ್ಲಮ್ಮ, ತಪ್ಪು. ಇಳಿಬೇಕಾರ ಕೈಚೆಲ್ಲ ಮರಿಬೇಡಿ. ಆಯ್ತಾಯ್ತು, ಆಯ್ತು ಹೋಗ್ಬೋದು. ಏನಣ್ಣ ಎಲ್ಲಿಗೋ ಹೊರಟಂಗಿದ್ದೀರಿ? ನನ್ ಮೂರನೇ ತಮ್ಮ ಸಿಟಿಲಿ ಓದ್ತಾ ಇದ್ದಾನಲ್ಲ, ಅವ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಆಯ್ತು ಹೋಗ್ಬಿಟ್ಟು ಬನ್ನಿ, ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಓ ಇದು ಕಾಲೇಜು, ಎಲ್ಲಿಗೆ ಹೋಗ್ತಿದ್ದೀರಾ? ನನ್ ತಮ್ಮ ಇಲ್ಲೇ ಓದ್ತಾ ಇರೋದು. ನಿನ್ ತಮ್ಮ ಇಲ್ಲೇ ಓದ್ತಾ ಇರೋದಾ? ನೀನ್ ಹೇಳಿದ ತಕ್ಷಣ ನಂಬಿಡ್ಬೇಕಾ? ತಂದಿರೋ ತಿಂಡಿನ ಮಾರೋದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ಲ ನಿಮ್ಗೆ. ಇಲ್ಲಿ ತಂದು ಮಾರೋದಕ್ಕೆ ಇದೇನ್ ಸಿನಿಮಾ ಟೆಂಟಾ? ಹೋಗ್ರಯ್ಯ, ಹೋಗಿ ಹ್ಞೂ ಹೋಗಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗೆಸ್ಟ್ ಎಲ್ಲ ಬಂದಿದ್ದಾರ? ಬಂದಿದ್ದಾರೆ ಸರ್. ಪಬ್ಲಿಕ್ ಯಾರನ್ನೂ ಒಳಗಡೆ ಬಿಡ್ಬೇಡಿ. ಆಯ್ತು ಸರ್. ಕೌನ್ಸಿಲರ್ ಬಂದಿದ್ದಾರೆ? ಬಂದಿದ್ದಾರೆ ಸರ್. ಓಕೆ. ಹಾಯ್, ಕಂಗ್ರಾಚ್ಯುಲೇಷನ್ಸ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು.
ಎಲ್ರು ಅವನ್ ಸುತ್ತ ಮುತ್ಕೊಂಡು ಹೊಗಳ್ತಾ ಇದ್ದಾರೆ ಅವನ್ನ. ರ್ಯಾಂಕ್ ಏನಾದ್ರೂ ತಗೊಂಡಿದ್ದಾನ? ಇರ್ಬೋದು. ಹಾಯ್ ಸುಬ್ಬು. ಹಾಯ್, ಮೀಟ್ ಮೈ ಫಾದರ್, ಹೀ ಇಸ್ ಅನ್ ಇಂಜಿನಿಯರ್. ಗ್ಲಾಡ್ ಟು ಮೀಟ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಶಂಕರ. ಮುಂದೆ ಹೋಗಿ ಕೂತ್ಕೊಳ್ಳೋಣ ಬಾ. ಹೇ ಬೇಡ, ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ನಾವ್ ಈ ರೀತಿ ಗೇಟ್ ನವನೇ ನಮ್ಮನ್ನ ಒಳಗಡೆ ಬಿಡೋದಕ್ಕೆ ಹಿಂದೆ ಮುಂದೆ ನೋಡೋದಾದ್ಮೇಲೆ ಇಲ್ಲಿ ಹೇಗೆ ಹೋಗೋದು? ಬೇಡ ಬಿಡು. ಏ ತಡಿಯ, ನನಗೆ ನನ್ನ ತಮ್ಮ ಡಾಕ್ಟರ್ ಓದ್ತಿದ್ದಾನೆ ಅಂತ ಹೆಮ್ಮೆ ಇದೆ. ಆದರೆ ಅವನಿಗೆ ಅವನ ಅಣ್ಣ ಹಳ್ಳಿಯವನು ಅಂತ ಹೇಳ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನನ್ನಿಂದ ಅವನಿಗೆ ಯಾಕೆ ತೊಂದರೆ? ಬಾ ಹೋಗೋಣ. ಏ ಶಂಕರ, ಬರೋದು ಬಂದಿದ್ದೀವಿ, ಕೊನೆ ತನಕ ಇದ್ದು ಹೋಗೋಣ. ಸರಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜಿನ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಾಧನೆ ಮಾಡಿರೋ ಒಬ್ಬ ಸ್ಟೂಡೆಂಟ್ ಬಗ್ಗೆ ಹೇಳಬೇಕು. ಅವರು ಯಾರು ಅಂದ್ರೆ ನಮ್ಮ ಕಾಲೇಜಿನ ಸುಬ್ರಹ್ಮಣ್ಯ. ಅವರು ಎರಡಿಕೇಶನ್ ಆಫ್ ಕ್ಯಾನ್ಸರ್ ಇನ್ ನ್ಯೂ ಮಿಲೇನಿಯಂ ಅನ್ನೋ ಹೆಸರಿನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದು, ಅದು ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ನಲ್ಲಿ ಅಪ್ರೂವ್ ಆಗಿ ಹೊಗಳಿ ನಮ್ಮ ಕಾಲೇಜಿಗೆ ಪತ್ರ ಕಳಿಸಿದ್ದಾರೆ. ಈ ಪ್ರಾಜೆಕ್ಟ್ ಪ್ರಿಪೇರ್ ಮಾಡಿರೋ ಸುಬ್ರಹ್ಮಣ್ಯ ಅವರ ಸಾಧನೆ ನಮ್ಮ ಕಾಲೇಜಿಗೆ ಕಳಶ ಇಟ್ಟಾಗ, ಐ ರಿಕ್ವೆಸ್ಟ್ ಮಿಸ್ಟರ್ ಸುಬ್ರಹ್ಮಣ್ಯ ಟು ಕಮ್ ಟು ದಿ ಡಯಾಸ್. ಇವ್ರು ಹೇಗೆಲ್ಲಿ ಬಂದ್ಬಿಟ್ರು? ಏಯ್, ಒಳಗಡೆ ಬರಬೇಡಿ ಅಂದ್ರೆ ಯಾಮಾಸಿ ಒಳಗ್ ನುಗ್ಗಿದ್ದೀರಾ? ನಡಿ ರಾಚೆ ಅಣ್ಣ, ಒಂದ್ ನಿಮಿಷ ನೋಡ್ಕೊಂಡು ಹೊರಟೋಗ್ತೀವಿರ. ಅಣ್ಣ ಅಣ್ಣ, ಒಂದ್ ನಿಮಿಷ ಬಿಡಯ್ಯ, ಒಂದ್ ನಿಮಿಷ ನೋಡ್ಕೊಳ್ಳೋ, ಅದ್ ಯಾಕೆ ಹಂಗಡ್ತೀಯ? ಹೋಗ ಯಾಚೆ. ಏ, ಒಂದ್ ನಿಮಿಷ ನೋಡಿದ್ರೆ ನಿನ್ ಗಂಟೆ ಏನೇ ಖರ್ಚಾಗುತ್ತೆ ಹೇಳಿ, ಗೊತ್ತಾಗಲ್ವಾ ನಿಮ್ಗೆ? ಒಂದ್ ನಿಮಿಷ ನೋಡ್ತೀನಿ, ನಡೀತಿ ಬೇಕಾದ್ರೆ ಏನಯ್ಯ ಗಲಾಟೆ ಇಲ್ಲಿ? ವಾಟ್ಸ್ ಆಪ್ ನಿಮ್ಗೆ ಒಳಗ್ ಬರಬೇಡಿ ಅಂದ್ರು ಕದ್ದು ಒಳಗ್ ಬಂದಿದ್ದ ಸರ್. ಅಲ್ರಿ, ನಿಮ್ ಛತ್ರಿ ಹಲಸಿನಣ್ಣು ಎಲ್ಲ ನೋಡ್ತಾ ಇದ್ರೆ ಪಕ್ಕ ಹಳ್ಳಿಯೋ ತರ ಕಾಣ್ತೀರಿ. ನಿಮ್ಗೇನ್ರಿ ಕೆಲಸ ಕಾಲೇಜ್ ಫಂಕ್ಷನ್ ಅಲ್ಲಿ? ನಡೀರಿ ಆಚೆಗೆ. ಕೈ ಯಾರ ಮೇಲೆ ಕೈ ಮಾಡ್ತಾ ಇದ್ದೀನಿ ನಿನ್ ಗೊತ್ತಾ? ಅವ್ರು ಯಾರಾದ್ರೂ ನಮ್ಗೆ ಹಾಗೆಲ್ಲ ಹೇಳ್ಬೇಡಯ್ಯ. ಆ ಸುಬ್ರಹ್ಮಣ್ಯ ಅವ್ರ ಅಣ್ಣ ಇವ್ರು, ಅವ್ರ ಮೇಲೆ ಕೈ ಮಾಡ್ತೀಯ ನೀನು? ಇವ್ರು ನಿಮ್ ಸುಬ್ರಹ್ಮಣ್ಯ ಅಣ್ಣ ಅಂದ್ರೆ ನಂಬಿಡ್ತಾರೇನ್ರಿ? ನಡೀರಿ ಆಚೆಗೆ. ಏನ್ ಹಾಕ್ತಾ ಇದ್ಯಾ ಇಡಿಯಟ್? ಇವ್ರು ಯಾರು ಗೊತ್ತಾ? ನಮ್ಮಣ್ಣ. ಇವೆಲ್ಲ ಡಿಯರ್ ಫ್ರೆಂಡ್ಸ್, ನಾನೇನು ದೊಡ್ಡ ಸಾಧನೆ ಮಾಡಿದೆ ಅಂತ ಲೆಕ್ಚರರ್ ನನ್ನ ಹೊಗಳಿದ್ರು. ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು, ನಮ್ಮಣ್ಣ. ತಾನು ಕಷ್ಟಪಟ್ಟು ನಾನು ಓದಿಸ್ತಾ ಇದ್ದಿದ್ರೆ ಇವತ್ತು ನನ್ನ ಸ್ಥಿತಿಗೆ ಬರಕಾಗ್ತಾ ಇರ್ಲಿಲ್ಲ. ನಮ್ಮೂರಲ್ಲಿ ಯಾವ್ದಾದ್ರು ಕುರಿನೋ ದನನೋ ಕಾಯ್ಕೊಂಡಿರ್ಬೇಕಾಗಿತ್ತು. ಪಂಚೆ ಶರ್ಟು ಟೌಲ್ ಹಾಕೊಂಡಿದ್ದಾರೆ ಅಂತ ಇವ್ರನ್ನ ಅವಮಾನ ಮಾಡಿದ್ರಲ್ಲ, ನಾಳೆ ನಾನೊಬ್ಬ ಡಾಕ್ಟರ್ ಆಗಿ ಕೋಟ್ ಹಾಕೊಂಡು ಸ್ಟೆತಸ್ಕೋಪ್ ಇಡಿತೀನಿ ಅಂದ್ರೆ ಅದಕ್ಕೆ ಕಾರಣನೇ ಇವ್ರು ಹಾಕೊಂಡ್ರೆ ಈ ಪಂಚ, ಈ ಶರ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಹಾಲ್ನಂತ ಮನಸ್ಸು. ನನ್ ಸಿಕ್ಕಿರೋ ಈ ಕರ್ಣಾಮಯಿ, ಕರ್ಣನಂತ ಅಣ್ಣ ಇವ್ರಿಗೆ ಸಿಗ್ಲಿಲ್ಲ. ಸಿಕ್ಕಿದ್ದಿದ್ರೆ ಇದು ದೊಡ್ಡ ದೊಡ್ಡ ಸಾಧನೆ ಮಾಡ್ರಿ ಅವರು. ಐ ಸಾರಿ. ಬೇಡಮ್ಮ ಪ್ಲೀಸ್. ಓ ಸಂಗೀತ ಬೇಡಮ್ಮ ಪ್ಲೀಸ್, ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು ನೋಡು. ಹಾಯ್ ಆಂಟಿ. ಹಾಯ್ ಕಾಕಾ. ಹಾಯ್ ಡಿಯರ್, ಹೌ ಯು? ಐ ಆಮ್ ಫೈನ್, ಹೌ ಆರ್ ಯು? ಐ ಆಮ್ ಸೋ ಫೈನ್. ಯಾರವರು? ಓ ಅವರಾ? ನಮ್ ಪ್ರೇಮ್ ಸರ್, ನಮ್ ಯಜಮಾನ್ರ ಪಾರ್ಟ್ನರ್ ಮಗ.
ನಮ್ ಚಿಕ್ಕಮ್ಮವ್ರನ್ನ ಅವರೇ ಮದುವೆ ಆಗೋದು. ಏಯ್, ಏನ್ ಮಹಾರಾಜ್ ಅಂತ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಕಾರಲ್ಲಿ ಲಗೇಜ್ ಇದೆ, ತಗೊಳಗ್ ಒಳಗಡೆ ಇಡು. ಯಾರವನು? ನಮ್ಮ ಮನೆ ಅಡಿಗೆ ಕೆಲ್ಸದವನು. ಓ, ಹಲೋ ಪ್ರೇಮ್, ಹೌ ಆರ್ ಯು? ಹಲೋ ಅಂಕಲ್, ಫೈನ್. ಏನಿದೆಲ್ಲ? ಎಲ್ಲ ಇವಳು ಹುಡುಗಾಟದ ಕೆಲ್ಸಪ್ಪ. ಬಂಗ್ಲೆ ತುಂಬಾ ಚೆನ್ನಾಗಿದೆ ಅಂಕಲ್. ವೆರಿ ನೈಸ್. ಸಂಗೀತ, ಲೇಟ್ ಆಯ್ತು, ಬೇಗ ಬಾ. ಬಂದೆ. ಇವತ್ ನೀನ್ ಗೆಲ್ತೀಯೋ ನಾನ್ ಗೆಲ್ತೀನೋ ನೋಡೇ ಬಿಡೋಣ. ಕಮಾನ್. ಅಣ್ಣ ಬಾ. ಅಣ್ಣ ಅಡಿಗೆ ಭಟ್ರ ನಿಮ್ಮಣ್ಣ, ಬನ್ನಿ ಬನ್ನಿ. ಅಡಿಗೆ ಭಟ್ಟ ಏನಕ್ಕೆ? ಮುಖ್ಯವಾದ ಕೆಲಸ ಇದೆ, ಆಮೇಲೆ ಹೇಳ್ತೀನಿ. ಮೊದಲು ಗಾಡಿ ಸ್ಟಾರ್ಟ್ ಮಾಡು. ಯಜಮಾನ್ರೆ ಬೇಗ ಬನ್ನಿ, ಕಾರಲ್ಲಿ ಕೂತ್ಕೊಳ್ಳಿ. ಹೌದು, ನಾನು ಯಾಕೆ? ಕೆಲಸ ಇದೆ, ಬಂದು ಕೂತ್ಕೊಳ್ರಿ. ಯಾಕೆ ಇವನು ಅಂತ ಕೇಳಿದ್ಯಲ್ಲ, ಈಗ ಗೊತ್ತಾಯ್ತಾ? ಬಾಲ್ ತೆಕ್ಕೊಡಕ್ ಒಬ್ಬನ್ ಬೇಕಲ್ಲ ಅದಕ್ಕೆ. ರಮ್ಯ, ಏನಿದೆಲ್ಲ? ಇವತ್ತು ಚಿಕ್ಕಮ್ಮರ್ ಹುಟ್ಟಿದ ಹಬ್ಬ, ಸಂಜೆ ದೊಡ್ಡ ಪಾರ್ಟಿನ ಇಟ್ಕೊಂಡಿದ್ದಾರೆ, ಅದಕ್ಕೆ ಈ ತಯಾರಿ. ಪಟ್ಟಣದಿಂದ ಅಡುಗೆಯವರು ಬರ್ತಿದ್ದಾರೆ, ನಿನಗೇನು ಯೋಚನೆ ಇಲ್ಲ. ನಾಳೆ ನನ್ನ ಹುಟ್ಟಿದ ಹಬ್ಬ, ನನಗೆ ಬಳೆ ತಂದು ಕೊಡ್ತೀಯಾ? ಯಾರ್ಗ ಹೇಳ್ತಾರೆ ನೋಡೋಣ. ಏ, ಏನು ನೋಡ್ತೀಯ, ಇಟ್ಕೋತೀಯಾ? ಬೇಗ ಬೇಗ ಹಾಕು, ಆತಂದಲ್ಲ. ಏ ಬಟ್ಟ, ಬಾಯಲ್ಲಿ ಹೋಗಿ ಚಿಪ್ಸ್ ಮಾಡ್ಕೊಂಬಾ, ಬಿಸಿ ಬಿಸಿ ಆಗಿರ್ಬೇಕು. ಅಂಗಡಿಗೆ ಹೋಗೋದಿದೆ, ಬಂದ್ಮೇಲೆ ಮಾಡ್ಕೊಡ್ಲ? ಮೊದ್ಲು ನಾನು ಹೇಳ್ದಷ್ಟು ಕೇಳು, ಹೋಗು. ಹಾಗಲ್ಲ, ಹೇಳ್ತಿದಾರ್ ತಾನೆ, ಹೋಗಿ ಮಾಡ್ಕೊಂಡ್ಬಾ. ನಾನೇ ಗೆದ್ದಿದ್ದು. ಹೆಣ್ಮಕ್ಳು ಯಾವಾಗ ಸೋಲ್ಬಾರ್ದು ಅಂತ ನಾನೇ ಬಿಟ್ಕೊಟ್ಟೆ. 3, 4, 5, 6, 7, 8, 9, 10, 11, 12, 13, 14. ಯಜಮಾನ್ರೆ ಏನ್ ಹೊರಬಿಟ್ರಿ? ಕೆಲ್ಸ ಎಲ್ಲ ಮುಗೀತು ಸರ್. ಓಹೋ, ಮುಗೀತು ಅಂತ ಯಾರು ಹೇಳಿದ್ದು? ಇಡಿ, ಇದರಲ್ಲಿ ಎಷ್ಟು ಮರಳಿದೆ ಅಂತ ಹೆಂಚು ಹೇಳ್ಬೇಕು. ನಾವು ಕಾಡಾಡಿ ಮುಗಿಸೋದ್ರೊಳಗೆ ಹೇಳ್ಬೇಕು. ಅರೆ, ಏನ್ ನಿಂತಿದ್ಯಾ? ಡೋಂಟ್ ವೇಸ್ಟ್ ಟೈಮ್, ಹೋಗ್ ಹೋಗು. ಸರ್, ಕರ್ನಾಟಕದಲ್ಲಿ ನಿಜವಾದ ಕನ್ನಡಿಗರು ಅಂತ ಎಷ್ಟು ಕೋಟಿ ಜನರಿದಾರೋ ಅಷ್ಟು ಮರಳಿ ತರಲಿದೆ. ಕಸ ಕಡ್ಡಿ ಕಲ್ಲು ಅಂತ ಏನಿದೆಯೋ ಅದು ನಿಮ್ಮಂಥವ್ರು. ಅನುಮಾನ ಇದ್ರೆ ಲೆಕ್ಕ ಹಾಕಿ ಸರ್, ಲೆಕ್ಕ ಸರಿ ಇರುತ್ತೆ. ಎಷ್ಟೊತ್ತೇ ಬೇಕೇ ಕಟ್ ಮಾಡಿ ಹೊಟ್ಟೆ ಹಸಿತದೆ, ತಿನ್ಬೇಕು. ಹಲೋ ಮಿಸ್ಟರ್ ಮೋಹನ್ರಾವ್, ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್. ಯೂರಪ್ಪನ ಮಾಡಿದ್ರು. ಹೇ, ರೂಮ್ ನಲ್ಲಿ ಒಂದು ವಿಸ್ಕಿ ಬಾಟ್ಲ್ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ಯಾ? ಇಲ್ವಲ್ಲ. ನೀನು? ನಾನ್ ನೋಡಿಲ್ಲ. ನೀನು? ನಾನ್ ನೋಡಿಲ್ಲ. ಮತ್ತೆ ಎಲ್ಲ ಹೋಯ್ತು? ನೀನ್ ನೋಡಿದಿರಾ? ಇಲ್ಲ ಕಣೋ. ಆ ಅಡಿಗೆ ಭಟ್ಟ ಟವಲ್ ನಲ್ಲಿ ಏನೋ ಮುಚ್ಚಿಟ್ಕೊಂಡಿದ್ದಾನೆ. ಶೇಪ್ ಎಲ್ಲ ನೋಡಿದ್ರೆ ನಮ್ ಬಿಸ್ಕಿ ಬಾಟ್ಲ್ ತರಾನೇ ಇಲ್ಲ.
ಹೌದು ಬಾ ನೋಡ್ಕೊಂಬರೋಣ. ಏನದು? ಏನಿಲ್ಲ ಸರ್. ತೋರ್ಸು. ಏನಿಲ್ಲ ಸರ್. ತೋರ್ಸೋ ಮರಿ. ಏನಿಲ್ಲ ಸರ್. ಬಳೆಗಳು. ಗುಡ್ ಗುಡ್ ಟೇಸ್ಟ್. ಮೇಡಮ್ಗೆ ಬರ್ತಡೇ ಪ್ರೆಸೆಂಟಾ? ಓಹೋ ಸರಿ, ಮೇಡಮ್ಗೆ ಹೋಗಿ ಕೊಡು. ಸರ್ ಇದನ್ನ ಕೊಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಏನೋ ಹೇಳ್ತಾರಲ್ಲ ಸರ್, ಏನ್ ಸರ್ ಅದು? ಓ, ಇಂಗ್ಲಿಷ್ ನಲ್ಲಿ ವಿಶ್ ಮಾಡ್ಬೇಕಾ? ಹೌದು ಸರ್. ಸರಿ, ಐ ವಾಂಟ್ ಟು ಮ್ಯಾರಿ ಯು ಅಂತ ಹೇಳು. ಐ ವಾಂಟ್ ಟು ಮ್ಯಾರಿ ಯು. ಹಾಗಂದ್ರೆ ಏನ್ ಸರ್? ನೂರಾರು ವರ್ಷ ಬಾಳ್ಬೇಕು ಅಂತ. ಅದನ್ನೇ ಸರ್ ನಾನು ಹೇಳ್ಬೇಕು ಅಂತ ಇದ್ದಿದ್ದು. ಇನ್ನೊಂದ್ಸಲ ಹೇಳಿ ಸರ್. ಐ ವಾಂಟ್ ಟು ಮ್ಯಾರಿ ಯು. 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 Thank you. I want to marry you. What? I want to marry you. After all, ಅಯ್ಯೋ ನಿಂಗೆ ಲೈನ್ ಹೊಡಿತಾ ಇದ್ದಾನಲ್ಲೇ. ಏನೇ ನಿಶ್ಚಿತಾರ್ಥಕ್ ತರೋ ಬಳೆ ಈಗ್ಲೇ ತಂದ್ಬಿಟ್ಟಿದ್ದಾನಲ್ಲೇ. ಶಟ್ ಅಪ್ ಯು ರಾಸ್ಕಲ್. ಎಷ್ಟ ಧೈರ್ಯ ನಿನ್ಗೆ? ನನ್ನನ್ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಾ? ಹೋಗೋ ಆಚೆಗೆ. ಗೋ. I said get out. Amma, I want to marry you andre adra arthane avani gottilla amma. Yaro helikottidina nimmunde helibittidane. ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಮನಸಾರ ಬಿಚ್ಚಿಕೊಳ್ಳುವೆ, ಹೃದಯಾನ ಬಿಚ್ಚಿಕೊಳ್ಳುವೆ. ಪ್ರತಿ ಜನ್ಮ ಜನ್ಮದಲ್ಲೂ ನಿನ್ನ ಕಾಯುತ್ತಲೇ ಚಂದ್ರಮ ಹೀಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಮೆತ್ತರಲೆ ಬಂದವನಿಡುವೆ ಈ ಪ್ರತಿಬಿಂಬ ಕೆತ್ತಲು ನಾ ಎದೆಯರು ಮದ ಉಳಿಯಿಡುವೆ. ಕವಿತೆಯ ಹಾಗೆ ಬರೆದಿಡಲು ಉಸಿರನೆ ಬಸಿದು ಪದವಿಡುವೆ. ಸಿಗುವುದು